ನಮಸ್ಕಾರ ಸ್ನೇಹಿತರೆ, ಸೋಮವಾರದ ಬೆಳಗಿನ ಶುಭೋದಯ. ಇವತ್ತು ನಾನು ನಿಮ್ಮನ್ನ ಮತ್ತೊಂದು ಐತಿಹಾಸಿಕವಾದಂತ ರೋಮಾಂಚಕಾರಿಯಾದಂತ ಕನ್ನಡಿಗರೆಲ್ಲರೂ ಎಸ್ಪೆಷಲಿ ಬೆಂಗಳೂರಿನವರು ಎಲ್ಲರೂ ಹೆಮ್ಮೆ ಪಟ್ಕೊಳ್ಬೇಕಾದಂತ ಒಂದು ಜಾಗಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಬನ್ನಿ, ಹಾಗಾದ್ರೆ ಅದೇನು ಜಾಗ, ಅದೇನು ವಿಚಾರ, ಅದ್ಭುತವಾದಂತ ಎರಡು ವಿಚಾರ ಇದೆ, ನಿಮ್ಗೆ ಹೇಳ್ತೀನಿ, ಬನ್ನಿ ನನ್ನ ಜೊತೆ. ರೆಡಿ ನೋಡಿ ಸ್ನೇಹಿತರೆ, ಹೆಂಗಿದೆ ಕಾಡನಂತ ಇದೆ ಪ್ರದೇಶ, ಒಳಗಡೆ ಒಂದು ಅದ್ಭುತವಾದಂತ ಜಾಗ ಇದೆ. ಬನ್ನಿ ನನ್ನ ಜೊತೆ, ಹಂಗೆ ಬನ್ನಿ ನನ್ನ ಜೊತೆ. ಅದ್ಭುತವಾಗಿದೆ, ಹೇಗಿದೆ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈಗ ನಾನು ನಿಮಗೆ ಹೇಳಬೇಕು ಅಂತ ಇರೋದು, ಈ ಒಂದು ಐತಿಹಾಸಿಕವಾದಂಥ ಕನ್ನಡಿಗರು ರೋಮಾಂಚಕಾರಿಯಾಗಿ ಹೆಮ್ಮೆ ಪಡಬಹುದಾದಂಥ ಜಾಗಕ್ಕೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಏನು ಜಾಗ ಇದು, ಏನಿದು, ಯಾತಕ್ಕೋಸ್ಕರ ನಾವೆಲ್ಲ ಇದನ್ನು ಹೆಮ್ಮೆ ಪಟ್ಕೋಬೇಕು, ಬನ್ನಿ ಒಳಗಡೆ ತೋರಿಸ್ತೀನಿ. ಸ್ನೇಹಿತರೆ, 1799 ಈ ದೇಶ ಕಂಡ ಅತ್ಯಂತ ದೊಡ್ಡ ಯುದ್ಧ 1799 ನಾಲ್ಕು ಆಂಗ್ಲೂರು ಮೈಸೂರು ಯುದ್ಧ ಆದ ಮೇಲೆ ಟಿಪ್ಪು ಸುಲ್ತಾನರು ಅದರಲ್ಲಿ ವೀರ ಮರಣವನ್ನಪ್ಪಿದ ಮೇಲೆ ಇಂಗ್ಲೀಷ್ನವರು ಬೆಂಗಳೂರಿಗೆ ಬರ್ತಾರೆ. ಆ ಇಂಗ್ಲೀಷರ ಸೈನಿಕರ ತಂಡದಲ್ಲಿ ಒಬ್ಬ ಇರ್ತಾನೆ, ಅವನ ಹೆಸರು ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಂಬ್ಡನ್. ಅವನು ಮೂಲತಃ ಸರ್ವೇಯರು. ಆ ಯುದ್ಧ ಮುಗಿಸಿ ಬಂದಮೇಲೆ ಅವನು ನಾನು ಇಡೀ ಭಾರತವನ್ನೆಲ್ಲ ಸರ್ವೆ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಕೊಡ್ತಾನೆ. ಆದರೆ ಅದಕ್ಕೆ ಮುಂಚೆನೇ ಕರ್ನಲ್ ಮೆಕೆಂಜಿ ಅನ್ನೋನು ಟೋಪೋಗ್ರಫಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಅದನ್ನು ಮಾಡ್ಕೊಂಡು ಎಲ್ಲ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ. ಇವನು ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸರ್ಕಾರ ಒಪ್ಪಿಗೆ ಕೊಡುತ್ತೆ. ಅವನು ಆ ದ ಗ್ರೇಟ್ ವಿಲಿಯಂ ಲ್ಯಾಂಬ್ಡನ್ನು ಇಡೀ ಭಾರತವನ್ನೆಲ್ಲ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿಕೊಂಡು ಅಳೆಯೋದಕ್ಕೆ ಶುರು ಮಾಡಿದಂಥ ಮೊತ್ತ ಮೊದಲ ಜಾಗ ಇದು. ಇದೇ ಆ ಪಾಯಿಂಟ್ ಸ್ನೇಹಿತರೆ. ಈಗ ನಾನು ನಿಂತಿರತಕ್ಕಂಥ ರೂಮೇ ಅವತ್ತು ಈ ಟ್ರಿಗ್ನೋಮೆಟ್ರಿಗೆ ಮೊತ್ತ ಮೊದಲನೇ ಪಾಯಿಂಟು. ಅವನು ಇಲ್ಲಿಂದ ಎಲ್ಲಿಗೆ ಅಳಿತಾನಪ್ಪ ಇದನ್ನ, ಈ ಒಂದು ಲೈನ್ನ ಎಲ್ಲಿ ಒಂದು ಬೇಸ್ ಲೈನ್ ಅಂತ ಆಗ್ತಾನೆ, ಎಲ್ಲಿ ಬೇಸ್ ಲೈನ್ ಅಂತ ಆಗ್ತಾನೆ, ಅದನ್ನ ನಾವು ದ ಬ್ಯಾಂಗ್ಳೂರ್ ಬೇಸ್ ಲೈನ್ ಅಂತ ಕರಿತೀವಿ. ದಿ ಬ್ಯಾಂಗ್ಳೂರ್ ಬೇಸ್ ಲೈನ್ ಎಲ್ಲಿಗೆ ಹಾಕ್ತಾನೆ ಅಂದ್ರೆ, ಈಗ ನಾನು ನಿಂತಿರ್ತಕ್ಕಂಥ ಜಾಗ ಇಲ್ಲಿಂದ ಮೇಖ್ರಿ ಸರ್ಕಲ್ ಒಂದು ಬೇಸ್ ಲೈನ್ ಹಾಕ್ತಾನೆ. 7.876 ಮೈಲಿ ಅವತ್ತು ಅದನ್ನ ಅಳಿತಾನೆ. ಈಗ ನಾನು ನಿಂತಿರ್ತಕ್ಕಂಥ ಜಾಗ ಎಲ್ಲಿದೆ, ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಲ್ಲಿ ಒಳಗಡೆ ಹೌಸ್ಕೊಂಡಂಗೆ ಒಂದು ಸ್ಫುಟ್ಟದಾದಂಥ ಒಂದು ಕಾಡ್ನೊಳಗಿದೆ. ಇದು ಯಾಕೆ ಆ ಕಾಡ್ನೊಳಗಿದೆ ಅಂತಂದ್ರೆ, ಇದು ಇದನ್ನೆಲ್ಲ ನೀವು ಅದ್ದಿರೋದು ನೋಡ್ಬೋದು, ಇದ್ರ ಕೆಳಗಡೆ ಒಂದು ಪಾಯಿಂಟ್ ಇದೆ, ಇದು ನಿಧಿ ಆಸೆಗೆ ಕಳ್ಳರು ಬಂದಾಗ ಇದನ್ನೆಲ್ಲ ಹದಗೆಡಿಸ್ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೀವು ನೋಡಿ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅಂತ ಕಾಣಿಸ್ತಾ ಇದೆ. ನೀವು ಇದನ್ನ ನೋಡ್ಬೋದು, ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆ ಅಂತ ಇಲ್ಲಿ ಬರ್ದಿದೆ. ಈ ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯ ಮೊತ್ತ ಮೊದಲನೇ ಪಾಯಿಂಟ್ ಇದು. ಇಲ್ಲಿಂದ ಅವನು ಮೇಕ್ರಿ ಸರ್ಕಲ್ ಒಂದು ಬೇಸ್ ಲೈನ್ ಎಳಿತಾನೆ. ಇದಕ್ಕೆ ಮಧ್ಯದಲ್ಲಿ ಒಂದು ಬೇಸ್ ಪಾಯಿಂಟ್ಗಳ ಒಂದು ಬೆಂಚ್ ಮಾರ್ಕ್ಗಳನ್ನು ತಗೋತಾನೆ. ಒಂದು ಸಂಪಿಗೆ ಹಳ್ಳಿನಲ್ಲಿದೆ, ಇನ್ನೊಂದು ನಾಗವಾರದಲ್ಲಿದೆ, ಇನ್ನೊಂದು ಮೇಕ್ರಿ ಸರ್ಕಲಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರೋಂಥದ್ದು ನಾಲ್ಕನೇದು. ಈ ನಾಲ್ಕು ಪಾಯಿಂಟ್ ಮಾತ್ರ ಉಳ್ಕೊಂಡಿದೆ. ಇದ್ರ ಮೇಲ್ಗಡೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸಣ್ಣದಾದಂಥ ಒಂದು ಚಪಡಿ ಕಾಣ್ತಾ ಇದೆ. ಅದ್ರ ಮೇಲೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಆ ಸ್ಟಾರ್ಟಿಂಗ್ ಪಾಯಿಂಟ್ ಮೇಲತ್ತು ನೋಡಬೇಕು ಹೆಂಗೆ ಕಾಣುತ್ತಪ್ಪ ಅಂತಂದರೆ, ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನೀವು ಈ ಸ್ಕ್ವೇರ್ ಆಗಿ ನೋಡ್ತಾ ಇದ್ದೀರಲ್ಲ, ಇದು ಈ ಚಪಡಿ ಕಲ್ಲಿನ ಮೇಲೆ. ಇಲ್ಲಿ ನೀವು ನೋಡ್ತಾ ಇರತಕ್ಕಂಥ ಚಪಡಿ ಕಲ್ಲಿನ ಮೇಲೆ ಈ ಥರ ಪಾಯಿಂಟು ಕಾಣ್ತಾ ಇದೆ ಸ್ನೇಹಿತರೆ. ಎಂಥ ಅದ್ಭುತವಾದಂಥ ರೋಮಾಂಚಕಾರಿಯಾದಂಥ ಜಾಗ ಇದು, ನಾವೆಲ್ಲರೂ ಹೆಮ್ಮೆ ಪಟ್ಕೋಬೇಕಾದಂಥ ಜಾಗ. 220 ವರ್ಷಗಳ ಕೆಳಗೆ ಭಾರತವನ್ನೆಲ್ಲ ಟ್ರಿಗ್ನೋಮೆಟ್ರಿಕಲ್ ಸರ್ವೆನಲ್ಲಿ ಅಳೆದು ಭಾರತ ಇಷ್ಟೇ ಅಗಲ, ಇಷ್ಟೇ ಎತ್ತರ, ಇಷ್ಟೇ ಉದ್ದ ಇದೆ ಅಂತ ಪ್ರೂವ್ ಮಾಡಿದಂಥ, ಶುರು ಮಾಡಿದಂಥ ಮೊತ್ತ ಮೊದಲನೇ ಜಾಗ ಇದು. ನಾವು ನಿಂತಿರೋವಂಥದ್ದು, ನಾವೆಲ್ಲ ಬೆಂಗಳೂರಿಗರು ಹೆಮ್ಮೆ ಪಟ್ಕೊಳ್ಬೇಕಾದಂಥ ಜಾಗ. ಇಲ್ಲಿ ಇನ್ನೂ ಒಂದು ಮ್ಯಾಟ್ರ್ ಇದೆ ಸ್ನೇಹಿತರೆ. ಇಡೀ ಒಟ್ಟು ಟ್ರಿಗ್ನೋಮೆಟ್ರಿಕಲ್ ಸರ್ವೆ 137 ವರ್ಷ ತಗೊತ್ತು. 1800 ರಿಂದ 1937 ಮೂರು ತಲೆಮಾರು ಬ್ರಿಟಿಷರು ಬಂದು ಇದನ್ನು ಸರ್ವೆ ಮಾಡಿದ್ರು. 800 ಜನ ಇದಕ್ಕೆ ತಂಡ, ಆನೆಗಳು, ಕುದುರೆಗಳು ಎಲ್ಲವೂ ಸೇರಿಕೊಂಡು 100 ಜನ ಪ್ರಾಣ ತೆತ್ತರು. ಯಾಕೆಂತಂದರೆ, ಇದು ಭೂಮಿ, ಬೆಟ್ಟ, ಗುಡ್ಡ, ಕಾಡು, ಮೈದಾನ, ನದಿ, ಸರೋವರ, ಸಮುದ್ರ ಏನನ್ನು ಬಿಡದೆ ಇವರು ಪ್ರತಿಯೊಂದನ್ನು ಸರ್ವೆ ಮಾಡಿದ್ರು. ಈ ವಿಲಿಯಂ ಲ್ಯಾಂಬ್ಡನ್ ಏನು ಮಾಡ್ದ, 1825 ಮಹಾರಾಷ್ಟ್ರದ ಹಿಂಗನಘಾಟಿನಲ್ಲಿ ಸತ್ತೋದ. ಇವತ್ತಿಗೂ ಅವನ ಅಲ್ಲಿ ಅವನ ಸಮಾಧಿಯಲ್ಲಿದೆ. ಅವನ ಶಿಷ್ಯ ಒಬ್ಬ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ, ಇದನ್ನು ಮುಂದುವರ್ಸ್ಕೊಂಡು ಹೋಗಿ ಅವನ ಶಿಷ್ಯ ಒಬ್ಬ ಇದನ್ನು ಕಂಪ್ಲೀಟ್ ಮಾಡ್ತಾನೆ. ಈ ವಿಲಿಯಂ ಲ್ಯಾಂಬ್ಡನ್ನ ಶಿಷ್ಯ, ಅವನ ಹೆಸರನ್ನು ನಾವು ಪ್ರಪಂಚದ ಅತಿ ಎತ್ತರದ ಪರ್ವತ, ಭಾರತದಲ್ಲಿರುವಂಥ ಅತಿ ಎತ್ತರದ ಪರ್ವತಕ್ಕೆ ಅವನ ಹೆಸರನ್ನು ಇಟ್ಟಿದ್ದೀವಿ. ಯಾರು? ಎಸ್, ಯು ಆರ್ ರೈಟ್, ಮೌಂಟ್ ಎವರೆಸ್ಟ್.
ಸ್ನೇಹಿತರೆ, ಎಂಥ ರೋಮಾಂಚಕಾರಿಯಾದಂಥ ವಿಚಾರ ನೋಡಿ. ಎವರೆಸ್ಟ್ ಅನ್ನೋನು ಇದೇ ವಿಲಿಯಂ ಲ್ಯಾಂಬ್ಡನ್ನ ಶಿಷ್ಯ. ಗ್ರೇಟ್ ಟ್ರಿಗ್ನೋಮೆಟ್ರಿಕಲ್ ಸರ್ವೆಯನ್ನು ಕಂಟಿನ್ಯೂ ಮಾಡಿ ತನ್ನ ಜೀವಮಾನದುದ್ದಕ್ಕೂ ಸರ್ವೆಯನ್ನು ಮಾಡಿ ಮುಗಿಸಿದಂಥ ಪುಣ್ಯಾತ್ಮ ಇವನು. ಅವನು ಬಂದು ನಿಂತ್ಕೊಂಡು ಓಡಾಡಿದಂಥ ಜಾಗ ಇದು. ಎಂಥ ರೋಮಾಂಚಕಾರಿಯಾದಂಥ ಸ್ಥಳ ಸ್ನೇಹಿತರೆ ನೋಡಿ. ಹಿಂದೂಗಳಿಗೆ ಕಾಶಿ ಎಷ್ಟು ಮುಖ್ಯನೋ, ಮುಸಲ್ಮಾನರಿಗೆ ಮೆಕ್ಕಾ ಮದೀನಾ ಎಷ್ಟು ಪವಿತ್ರನೋ, ಹಾಗೆ ಸಿವಿಲ್ ಇಂಜಿನಿಯರ್ಗಳಿಗೆ ಈಗ ನಾನು ನಿಂತಿರೋಂಥ ಜಾಗ ಅಷ್ಟೇ ಪರಮ ಪವಿತ್ರವಾದಂಥ ಜಾಗ. ಟ್ರಿಗ್ನೋಮೆಟ್ರಿಕಲ್ ಸರ್ವೆಯಲ್ಲಿ ಇಂಟ್ರೆಸ್ಟ್ ಇಲ್ಲಿ ಎಲ್ಲರೂ ಇದು ಇರೋ ಎಲ್ಲರೂ ಬಂದು ಇದನ್ನು ನೋಡಬೇಕಾದಂಥ ಜಾಗ. ನೀವು ಯಾರ್ಯಾರು ಆಸಕ್ತರಿದ್ದೀರಾ ನನಗೆ ಇನ್ಬಾಕ್ಸ್ ಮಾಡಿ, ನಾ ಈ ನಾಲ್ಕು ಪಾಯಿಂಟ್ಗಳನ್ನು ನಿಮ್ಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿರೋ ಹೆಣ್ಣೂರು ಬಾಗ್ಲೂರು ಮೇನ್ ರೋಡಲ್ಲಿ ಇರೋದು, ಮೇಕ್ರಿ ಸರ್ಕಲ್ ಇರೋದು, ಸಂಪ್ಕೆ ಹಳ್ಳಿಲಿ ಇರೋದು, ನಾಗವಾರದಲ್ಲಿ ಇರೋದು, ನಾಲ್ಕು ಪಾಯಿಂಟ್ಗಳನ್ನ ನಾನು ತೋರಿಸ್ಕೊಡ್ತೀನಿ. ಯಾರ್ಯಾರಿಗೆ ಆಸಕ್ತಿ ಇದೆ ಇದನ್ನ ಬಂದು ನೋಡ್ಬೋದು ನೀವು. ಇದನ್ನೆಲ್ಲ ನೋಡಿ, ಇದನ್ನೆಲ್ಲ ನಾವು ಉಳಿಸ್ಕೊಳ್ಳೋಣ, ಮುಂದಿನ ಪೀಳಿಗೆಗೆ ನಾವು ತಲುಪಿಸೋಣ. ಎಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಂದು ಕರ್ಕೊಂಬನ್ನಿ, ಎಲ್ಲರಿಗೂ ತೋರಿಸಿ. ಆ ಕಾಲದಲ್ಲಿ ಒಂದು ಚೈನ್ ಇಟ್ಕೊಂಡು ಇಲ್ಲಿಂದ ಮೇಕ್ರಿ ಸರ್ಕಲ್ ಅಳಿಯಕ್ಕೆ 54 ದಿನ ತಗೊಂಡಿದ್ದಾರೆ, 7.867 ಮೈಲಿ. ಇವತ್ತು ನೀವು ಅದನ್ನ ಗೂಗಲ್ ಅಲ್ಲಿ ಅಳೆದ್ರೆ ಅರ್ಧ ಇಂಚ್ ಡಿಫರೆನ್ಸ್ ಬರುತ್ತೆ ಸ್ನೇಹಿತರೆ. ಅವತ್ತಿನ ಕರಾರು ವಾಕ್ಯತೆಯನ್ನು ಇವತ್ತು ನೀವು ನೋಡ್ಕೊಳ್ಳಿ. ಅರ್ಧ ಇಂಚು ಡಿಫರೆನ್ಸು, ಅವನು 225 ವರ್ಷದ ಕೆಳಗೆ ಚೈನ್ ಇಟ್ಕೊಂಡು ಮ್ಯಾನ್ಯುಯಲ್ ಆಗಳದ. ಇವತ್ತು ನೀವು 27 ಸ್ಯಾಟಿಲೈಟ್ಗಳ ಸಹಾಯದಿಂದ ಇದನ್ನು ಅಳಿರಿ, ಬರೀ ಅರ್ಧ ಇಂಚು ಡಿಫರೆನ್ಸ್ ಬರುತ್ತೆ. ಎಂಥ ಅದ್ಭುತವಾದಂಥ ಮಹನೀಯ, ಎಂಥ ಪ್ರಾತಸ್ಮರಣೀಯ ಮಹನೀಯ ವಿಲಿಯಂ ಲ್ಯಾಂಬ್ಡನ್ ಮತ್ತು ಎವರೆಸ್ಟು, ಎಂತೆಂಥ ಮಹನೀಯರುಗಳು ನಮ್ಮ ಬೆಂಗಳೂರನ್ನು ಕಟ್ಬಿಟ್ಟು ಹೋಗಿದ್ದಾರೆ. ಈ ಬೆಂಗಳೂರಿಗೆ ಒಂದು ಹೆಮ್ಮೆ ಆದಂಥ ಜಾಗದಲ್ಲಿ ಇವತ್ತು ನಾನು ನಿಂತಿದ್ದೀನಿ. ನಿಮ್ಮನ್ನು ಯಾರ್ಯಾರು ಆಸಕ್ತಿ ಇದ್ದರೆ ಎಲ್ಲರೂ ನಾನು ಕರ್ಕೊಂಬಂದು ತೋರಿಸ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಆ್ಯಕ್ಚುಲಿ ಇದು ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ, ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಮೇಕ್ರಿ ಸರ್ಕಲ್ ಹತ್ತಿರೋ ಇನ್ನೊಂದು ರೋಮಾಂಚಕಾರಿಯಾದಂಥ ಪಾಯಿಂಟನ್ನು ನಾನು ನೆಕ್ಸ್ಟ್ ಮುಂದಿನ ಯಾವುದಾದ್ರು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.